हेलो फ्रेंड्स, पूर्विका चैनल के स्वागत सुस्वागत। इवत नानु कथेन हेल्ता दीनि, बनी अदन स्टार्ट माडोण। ई वीडियो निम्गे इष्ट आगिद्रे ई वीडियोन लाइक माडि, शेर माडि, हागू सब्स्क्राइब माडि। ओंदानोंदु कालदल्लि ओब्ब शिल्पि इद्दनु, अवनु बहळ बुद्धिवंतनागिद्दनु। ಒಂದು ದಿನ ಯಮರಾಜನ ಆಸನದಲ್ಲಿ ಯಮರಾಜನು ಅವನ ಕಿಂಕರರಿಗೆ ಆದೇಶ ಕೊಟ್ಟನು. ಕಿಂಕರರೇ, ಹೋಗಿ ಆ ಶಿಲ್ಪಿಯನ್ನು ನನ್ನ ಬಳಿಗೆ ಕರೆತನ್ನಿ, ಅವನ ಆಯಸ್ಸು ಮುಗಿದಿದೆ. ಕಿಂಕರರು, ಹಾಗೆಯೇ ಆಗಲಿ ಪ್ರಭು ಎಂದು ಹೇಳಿ ಅವರು ಶಿಲ್ಪಿಯನ್ನು ಕರೆತರಲು ಹೋದರು. ಆಗ ಆ ಶಿಲ್ಪಿಯು, ಇಷ್ಟು ಬೇಗ ನನಗೆ ಸಾಯಲು ಇಷ್ಟವಿಲ್ಲ, ನನಗೆ ಜೀವದಾನ ಮಾಡಿ ಎಂದು ಹೇಳುವಾಗ ಅವನು ನಿದ್ರೆಯಿಂದ ಎದ್ದ. ಅವನಿಗೆ ಅದು ಕನಸು ಎಂದು ತಿಳಿಯಿತು. ಆಗ ಅವನು ಯೋಚಿಸಿದ, ನಿಜವಾಗಿಯೂ ಆ ಕಿಂಕರರು ಬಂದರೆ ಏನು ಮಾಡುವುದು, ಏನಾದರೂ ಮಾಡಲೇಬೇಕು ಎಂದ. ಅವನು ಅವನ ಹಾಗೆಯೇ 9 ಮೂರ್ತಿಗಳನ್ನು ಮಾಡಿ ಇಟ್ಟನು. ಆಗ ಆ ಕಿಂಕರರಿಗೆ ಯಾವುದು ನಿಜವೆಂದು ತಿಳಿಯಲಾರರು ಎಂದು ಹೇಳಿ ಅವನು 9 ಮೂರ್ತಿಗಳನ್ನು ಮಾಡಿದ. ಹಾಗೆಯೇ ಅವನು ಯೋಚಿಸಿದ, ನಾನು ಇದರ ಮಧ್ಯೆಯಲ್ಲಿ ನಿಲ್ಲುತ್ತೇನೆ, ಅವರಿಗೆ ಗೊತ್ತಾಗುವುದಿಲ್ಲ. ಅವನ ಕನಸಿನಂತೆ ಆ ರಾತ್ರಿ ಕಿಂಕರರು ಬಂದರು. ಆಗ ಅವರ ಮಧ್ಯೆಯಲ್ಲಿ ಶಿಲ್ಪಿ ಅಡಗಿದ್ದ. ಹಾಗಾಗಿ ಕಿಂಕರರಿಗೆ ಯಾವ ಶಿಲ್ಪಿ ನಿಜವೆಂದು ತಿಳಿಯಲಿಲ್ಲ. ಆಗ ಅವರು ಯೋಚಿಸಿದರು, ನಾವು ಅವನ ಮೂರ್ತಿಯ ಬಗ್ಗೆ ಕೆಟ್ಟದಾಗಿ ಹೇಳೋಣ, ಆಗ ಅವನಿಗೆ ಸಿಟ್ಟು ಬರುತ್ತದೆ ಎಂದು, ಈ ಮೂರ್ತಿಯ ಮೂಗು ಸರಿಯಿಲ್ಲ ಹಾಗೂ ಈ ಕೈಗಳು ಸರಿಯಿಲ್ಲ, ಕೈಯ ಬೆರಳುಗಳು ಸರಿಯಿಲ್ಲ, ಅಡ್ಡಂಪಡ್ಡವಾಗಿದೆ. ಆಗ ಆ ಶಿಲ್ಪಿಯು, ಅಸಾಧ್ಯ, ಏನು ದೋಷವಿದೆ, ನನ್ನ ಕೆಲಸದಲ್ಲಿ ಯಾವ ದೋಷವೂ ಇಲ್ಲ ಎಂದು ಹೇಳಿ ಆ ಮೂರ್ತಿಗಳಿಂದ ಹೊರಗೆ ಬಂದ. ಆಗ ಆ ಕಿಂಕರರಿಗೆ ಯಾರು ನಿಜವಾದ ಶಿಲ್ಪಿ ಎಂದು ಗೊತ್ತಾಯಿತು. ಆಗ ಆ ಕಿಂಕರರು ಶಿಲ್ಪಿಯನ್ನು ಯಮರಾಜನ ಬಳಿಗೆ ಕರೆದೊಯ್ದರು. ಈ ಕಥೆಯ ನೀತಿ, ಮನುಷ್ಯನ ದುರಹಂಕಾರ ಅವನನ್ನೇ ಸೋಲಿಸುತ್ತದೆ. ಹಾಗಾಗಿ ನೀವು ಯಾವತ್ತೂ ದುರಹಂಕಾರವನ್ನು ಮಾಡಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ಸ್ಟೋರಿಯನ್ನು ನೀವು ಕಲ್ತ್ಕೊಳ್ಳಿ, ಎಲ್ಲಾದರೂ ಹೇಳಬೇಕು ಅಂದರೆ ಹೇಳಿ. ಓಕೆ, ಬಾಯ್ ಬಾಯ್.